ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಶಿಗ್ಗಾವಿ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇದೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗ್ಗೆಯಿಂದ ನಡೆಯತಾ ಇರುವಂತದ್ದು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಶಿಗ್ಗಾವಿ ಕ್ಷೇತ್ರದ चुनाव पूर्व समीक्षे नड़ीत मध्यान गंटे शिग्गावी क्षेत्र फलितांशव प्रकटमलते कॉल ओटमी अभियान के जन भर्जरी रेस्पास्ता है बेगे वरीद पवर् टे करे महापुरवे हरि बरत है शिग्गावी विधानसभा क्षेत्र चुनाव पूर्व समीक्षे बेगे वड़ीत कॉल ओटमी अभियान के शिग्गावी क्षेत्र मतदार उत्तम रेस्पॉन्स बेळगे 9:30 12 गंटे वरेगे शिग्गावी फ्रीडम आपल कल्तु गाणद एण्णे तयारी माड्तिद्दीरा हागाद्रे निम्म एण्णेयन्न 1 कोटिगे हेच्चु फ्रीडम आप बळकेदाररिगे यावदे खर्चिल्लदे माराट माडि क्षेत्रद समीक्षे नडेयता इदे मध्याह्न 1 गंटेगे शिग्गावी क्षेत्रद फलितांशवन्न प्रकट माडलागुत्ते ಇನ್ನು ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿರೇಶ್ ಬಾರ್ಕಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ವಿರೇಶ್ ಸದ್ಯ ಶಿಗ್ಗಾವಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು ಅಲ್ಲಿನ ಮತದಾರ ಪ್ರಭು ಉತ್ತಮ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಬೆಳಗ್ಗೆಯಿಂದ ಕರೆಗಳ ಮಹಾಪೂರ ಪವರ್ ಟಿವಿಗೆ ಹರಿದು ಬರ್ತಾ ಇದೆ ಅಲ್ಲಿನ ಟ್ರೆಂಡ್ ಹೇಗಿದೆ ಯಾರ ಪರವಾಗಿದ್ದಾರೆ ಜನರು ಯಾಕಂದ್ರೆ ನೀವು ಈಗಾಗಲೇ ಆ ಕ್ಷೇತ್ರದ ತುಂಬಾ ಓಡಾಡಿರೋದ್ರಿಂದ ಅಲ್ಲಿನ ಜನರ ನಾಡಿ ಮಿಡಿತ ಏನು ಅನ್ನೋದು ತಿಳಿದಿರುತ್ತೆ ಹಾಗಾಗಿ ಯಾರ ಪರ ಒಲವಿದೆ ಅಲ್ಲಿನ ಜನರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಖಂಡಿತ ಏನು ಕಾಲ್ ಮಾಡಿ ವೋಟ್ ಮಾಡಿ ಒಂದು ಏನು ಪವರ್ ಟಿವಿ ಒಂದು ಏನು ಸಾಕಷ್ಟು ಹೆಸರುವಾಸಿ ಆಗಿರತಕ್ಕಂತ ಒಂದು ಏನು ಈ ಕಾರ್ಯಕ್ರಮ ಆಗಿರುತ್ತೆ ಈ ಒಂದು ಕಾರ್ಯಕ್ರಮ ಚುನಾವಣಾ ಪೂರ್ವ ಸಮೀಕ್ಷೆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಹೋಗೋದಾದ್ರೆ ಸಿಎಂ ಆಗಿರತಕ್ಕಂತ ಈ ದಿನ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಸಾಕಷ್ಟು ಬೆಳಗಿಂದನ ಸಾಕಷ್ಟು ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇರುವಂತದ್ದು ಒಂದ ಕಡೆ ಆದ್ರೆ ಏನು ಶಿಗ್ಗಾವಿ ಕ್ಷೇತ್ರದಲ್ಲಿ ಸಿಎಂ ವಿರುದ್ಧವೇ ಕಾಂಗ್ರೆಸ್ ದಿನದಿಂದ 14 ಅಭ್ಯರ್ಥಿಗಳು ಕಣಕ್ಕಿಳಿದು ಪೈಪೋಟಿ ನಡೆಸೋದಕ್ಕೆ ಸಿದ್ಧವಾಗಿರುವಂತದ್ದು ಅಂದ್ರೆ 14 ಅಭ್ಯರ್ಥಿಗಳು ಕಾಂಗ್ರೆಸ್ ಟಿಕೆಟ್ ಗಾಗಿ ಮುಗಿ ಬಿದ್ದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ 3ರ ಹೆಸರು ಬಹಳ ಕೇಳ ಬರ್ತಾ ಇದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಪ್ರಮುಖವಾಗಿ ಶಶಿಧರ್ ಹೆಲ್ಗಾರ್ ಆಗಿರಬಹುದು ಸೋಮಣ್ಣ ಬೇವಿನಮರದ ಆಗಿರಬಹುದು ಹಾಗೇನೇ ಅಜ್ಜಂಪಿರ್ ಖಾದ್ರಿ ಅವರ ಆಗಿರಬಹುದು ಹೀಗೆ 3ರ ಹೆಸರು ಪ್ರಮುಖವಾಗಿ ಇಲ್ಲಿ ಕೇಳ ಬರ್ತಾ ಇದೆ ಕಾಂಗ್ರೆಸ್ ಟಿಕೆಟ್ ನ ಪೈಪೋಟಿಯಲ್ಲಿ ಹೀಗಾಗಿ ಸಿಎಂ ವಿರುದ್ಧ ತೊಡೆ ತಟ್ಟೋದಕ್ಕೆ ಈ ಕಾಂಗ್ರೆಸ್ ಸಾಕಷ್ಟು ಏನು ಸಾಕಷ್ಟು ರೀತಿಯಲ್ಲಿ ಒಂದು ಅಸ್ತ್ರವನ್ನು ಹೂಡಿರುವಂತದ್ದು ಜೊತೆಗೆ ಇಲ್ಲಿ ಪಂಚಮಸಾಲಿ ಮತ್ತು ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿ ಇರೋದ್ರಿಂದ ಆ ಎರಡು ಮತಗಳ ಓಲೈಕೆಯಲ್ಲಿ ಯಾರು ಮುಂದಾಗ್ತಾರೆ ಯಾರನ್ನ ಹಾಕಿದ್ರೆ ಸೂಕ್ತ ಅನ್ನೋದನ್ನ ಕೂಡ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಪ್ರಮುಖವಾಗಿ ಸುಮಾರು ಕಳೆದ 5 ವರ್ಷಗಳಿಂದ ಕೂಡ ಸೋಮ ಏನು ಶಶಿಧರ್ ಹೆಲ್ಗರ್ ಆಗಿರಬಹುದು ಇವರೆಲ್ಲರೂ ಸಾಕಷ್ಟು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಆ ಕ್ಷೇತ್ರದದ್ದು ಸಾಕಷ್ಟು ಜನರ ಮನಸ್ಸನ್ನು ಗೆಲ್ಲುವ ಮೂಲಕ ಒಂದು ಜನರ ನಾಡಿಮಿಡಿತವನ್ನು ಹರ್ತಕೊಂಡಿದ್ದಾರೆ ಜೊತೆಗೆ ಇನ್ನು ಸೋಮಣ್ಣ ಬೇವಿನಮರದವರ ವಿಚಾರ ಹೇಳೋದಾದ್ರೆ ಅವರು ವಿಧಾನಸಭಾ ಏನು ಪರಿಷತ್ನ ಸದಸ್ಯರಾಗಿದ್ದರು ಅವರು ಕೂಡ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಜೊತೆಗೆ ಅಜ್ಜಂಪಿರ್ ಖಾದ್ರಿ ಅವರು ಏನು ಸಿಎಂ ಅವರ ಬಸವರಾಜ ಬೊಮ್ಮಾಯಿಯವರ ಸುಮಾರು ಜೊತೆಗೆ 3 ಬಾರಿ ಚುನಾವಣೆಯಲ್ಲಿ ಜೊತೆಯಾಗಿದ್ದಾರೆ ಅದೇ ಒಂದು ಬಾರಿ ಗೆದ್ದಿದ್ದಾರೆ 2 ಬಾರಿ ಸೋತಿರುವಂತದ್ದು ಹೀಗಾಗಿ 3ರು ಕೂಡ ಸಾಕಷ್ಟು ಪ್ರಚಾರಿತದ ಹೆಸರಿನಲ್ಲಿ ಇರ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಏನು ಕಳೆದ 5 ವರ್ಷಗಳಿಂದ ಕೊರೋನಾ ಒಂದು ಸಂದರ್ಭದಲ್ಲಿ ಬಂತು ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಶಶಿಧರ್ ಹೆಲ್ಗರ್ ಅವರು ಒಂದು ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡು ಜನರ ಒಂದು ಸಾಕಷ್ಟು ಒಲವನ್ನು ತೋರ್ತಾ ಇರುವಂತದ್ದು ಆ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂತದ್ದು ಆದರೆ ಪ್ರಮುಖವಾಗಿ ಈ 3ರಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಒಲಿತನದನ್ನ ಕಾದು ನೋಡಬೇಕಾಗುತ್ತೆ ಜನರು ಇವತ್ತು ಕಾಲ್ ಮಾಡಿ ವೋಟ್ ಮಾಡಿ ಏನು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಯಾರಿಗೆ ಬೆಂಬಲ ಸೂಚಿಸ್ತಾರೆ ಅನ್ನೋದನ್ನ ಮಧ್ಯಾಹ್ನ 1 ಗಂಟೆಗೆ ಫಲಿತಾಂಶ ಬರಲಿದೆ ಅದರಲ್ಲಿ ಎಲ್ಲಾ ಮಾಹಿತಿ ಕೂಡ ಸಿಗುವಂತದ್ದು ಜೊತೆಗೆ ಇವತ್ತು ಕಾಲ್ ಮಾಡಿ ವೋಟ್ ಮಾಡಿ ವಿಚಾರಕ್ಕೆ ಸಾಕಷ್ಟು ಜನರು ಕರೆಗಳು ಬರ್ತಾ ಇರೋದಂದ್ರೆ ನಾವು ಒಂದು ದೃಶ್ಯದಲ್ಲಿ ನೋಡಬಹುದು ಹೀಗಾಗಿ ಎಲ್ಲಾ ವಿಚಾರಗಳನ್ನು ಇವತ್ತು ಮಧ್ಯಾಹ್ನ ಏನಿದೆ 1 ಗಂಟೆ ಫಲಿತಾಂಶದಲ್ಲಿ ಅಲ್ಲಿ ಅಂತಿಮವಾಗಿ ಕಾಣಬಹುದಾಗಿದೆ ಪ್ರಮುಖವಾಗಿ ಸಿಎಂ ಅವರ ವಿರುದ್ಧವಾಗಿ ಈ ಒಂದು ಕಾಂಗ್ರೆಸ್ ಸಿಎಂ ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಅಸ್ತ್ರವನ್ನು ಇಟ್ಕೊಂಡು ಸಿಎಂ ಅವರನ್ನ ಸೋಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು 14 ಅಭ್ಯರ್ಥಿಗಳು ಈಗಾಗಲೇ ಕಾಂಗ್ರೆಸ್ ಗೆ ಟಿಕೆಟ್ ಆಕಾಂಕ್ಷೆ ಆಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ 3 ಅಭ್ಯರ್ಥಿಗಳನ್ನ ಈಗಾಗಲೇ ಏನು ಕಾಂಗ್ರೆಸ್ ಹೈಕಮಾಂಡ್ ಇಂದ ಅದು ಪ್ರಮುಖವಾಗಿ 3ರ ಹೆಸರನ್ನ ತೆಗೆದುಕೊಂಡಿರುತ್ತದೆ ಆ 3ರ ಹೆಸರಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇವತ್ತು ಪವರ್ ಟಿವಿ ಒಂದು ಏನು ಕಾಲ್ ಮಾಡಿ ವೋಟ್ ಮಾಡಿ ವಿಚಾರದಲ್ಲಿ ಸಮೀಕ್ಷೆ ವಿಚಾರದಲ್ಲಿ ಯಾರಿಗೆ ಮತಗಳು ಬೀಳುತ್ತವೆ ಯಾರಿಗೆ ಲೀಡ್ ಇದೆ ಅನ್ನೋದನ್ನ ಕೂಡ ಮಧ್ಯಾಹ್ನ 1 ಗಂಟೆ ನಂತರ ತಿಳ್ಕೊಳ್ಳಬೇಕಾಗಿದೆ ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ ಸಿಎಂ ಅವರನ್ನ ಸೋಲಿಸೋದಕ್ಕೆ ಪ್ರಮುಖವಾಗಿ ಏನು ಈ ಪಂಚಮಸಾಲಿ ಮತದ ಮತಗಳಾಗಿರಬಹುದು ಹಾಗೆ ಅಲ್ಪಸಂಖ್ಯಾತ ಮತಗಳಾಗಿರಬಹುದು ಈ ಒಂದು ಓಲೈಕೆ ಆ ಮತಗಳನ್ನು ಓಲೈಕೆ ಮಾಡುವಂತದ್ದು ಯಾರಿಗಿದೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಆ ಸಮೀಕ್ಷೆ ಯಾವ ರೀತಿ ಫಲಿತಾಂಶ ಈ 3ರ ಮೇಲೆ ಬೀಳುತ್ತೆ ಯಾರ ಪರವಾಗಿ ಬರುತ್ತೆ ಅನ್ನೋದನ್ನ ಕಾದ ನೋಡಬೇಕಾಗುತ್ತೆ ಪ್ರಮುಖವಾಗಿ ಏನು ಈ ಒಂದು ಸಿಗ್ಗಾವ ಮತ್ತು ಸೌಣ ಕ್ಷೇತ್ರದಲ್ಲಿ ಇದೀಗ ಸದ್ಯ ಚರ್ಚೆ ಇರುವಂತದ್ದು ಶಶಿಧರ್ ಎಲ್ಗಾರ್ ಅವರ ಸಾಕಷ್ಟು ಒಂದು ಕೆಲಸ ಮಾಡ್ತಾ ಇದ್ದಾರೆ ಜನರ ಜೊತೆ ಹತ್ರ ಇದ್ದಾರೆ
ಹೀಗಾಗಿ ಅವರೊಂದಿಷ್ಟು ಮಹಿಳೆಯರಿಗೆ ಸಹಾಯ ಕೆಲಸಗಳನ್ನು ಮಾಡ್ತಾ ಇದ್ರೆ, ಕೊರೋನಾ ಸಂದರ್ಭದಲ್ಲಿ ಆಹಾರ ಕಿಟ್ಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳಿಂದ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ. ನೋಡ್ಬೋದು ಇವ್ರ ಹೊರತಾಗಿ ಇನ್ನೂ ಕೂಡ ಇವ್ರ ಮೂವರ ಹೊರತಾಗಿ ಸಾಕಷ್ಟು ಹೆಸರು ಕೂಡ ಇದೆ. ಅದರಲ್ಲಿ ಈ ಮೂವರ ಪೈಕಿ ಪ್ರಮುಖವಾಗಿರುವಂತದ್ದು, ಈ ಮೂವರಿಗೆ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಸದ್ಯ ಕುತೂಹಲ ಆಗಿರುವಂತದ್ದು. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.